ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಎರಡು ಪ್ರಕರಣಗಳು ದಾಖಲಾಗಿದೆ. ಈ ಪ್ರಕರಣದಲ್ಲಿ ಸ್ಥಳೀಯ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂಥ ಇಬ್ಬರು ಯುವತಿಯರು ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಒಬ್ಬ ಅಡ್ವೊಕೇಟ್ ವಿರುದ್ಧ ಈ ದೂರು ದಾಖಲಾಗಿದೆ. ಒಂದು ದೂರಲ್ಲಿ ಇಂಟರ್ನಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವಂಥದ್ದು ಒಂದು ಆರೋಪಿಸಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಸಂತ್ರಸ್ತ ಯುವತಿ ಯಾರಿದ್ದಾರೆ, ಯುವತಿ ಸ್ನೇಹಿತೆಯೊಬ್ಬರಿಗೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತೀವಿ, ನಿಮ್ಮದು ಲೀಗಲಿ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಒಂದು ಮಹಿಳಾ ಸಂಘಟನೆ ಹೆಸರು ಹೇಳಿಕೊಂಡು ಆ ಹುಡುಗಿನ ಮತ್ತು ಆ ಹುಡುಗಿ ಸಿಸ್ಟರ್ಸ್ನ ಒಂದು ಕೌನ್ಸಿಲಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡಿಕೊಂಡು ಹತ್ತಿರದ ಒಂದು ಗ್ರೌಂಡಿಗೆ ಕರ್ಕೊಂಡೋಗಿ ಅವರಿಗೆ ಬೆದರಿಕೆ ಹಾಕಿದರು ಮತ್ತು ಈ ಥರನೇ ಹೇಳಿಕೆ ಕೊಡಬೇಕು ಅಂತಂದು ಅವರು ಒತ್ತಡ ಹಾಕಿದರು ಅಂತಂದು ಅದರ ಹಿನ್ನೆಲೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸೊ ತನಿಖೆಯನ್ನು ಕೈಗೆತ್ತುಕೊಂಡಿದ್ದೇವೆ. ತನಿಖೆ ಪಾರದರ್ಶಕವಾಗಿರಬೇಕು ಅಂತಂದು ಮತ್ತು ಇದು ಭಾಳ ಗಂಭೀರ ಪ್ರಕರಣ ಇರೋದರಿಂದ ನಮ್ಮ ACP ಸೌತ್ ರಂಜಿತ್ ಭಂಡಾರು ಅವರು 2017 ಬ್ಯಾಚ್ IPS ಆಫೀಸರ್ ಇದ್ದಾರೆ, ಅವರಿಗೆ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದೆ. ಅಲ್ಲ, ಈಗ ಪ್ರಕರಣ ಅಂತೂ ದಾಖಲಾಗಿದೆ, ನಾವು ಆರೋಪಿಯನ್ನು ವಶಕ್ಕೆ ತಗೊಳ್ಳೇಬೇಕು. ತಗೊಂಡ ಮೇಲೆ ಏನೇನು ಅಂಶಗಳು ಕಂಡುಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕಾನೂನು ಕ್ರಮ ನಿರ್ಧರಿತಾಗುತ್ತೆ. ಒಂದು 3 ದಿನದ ಹಿಂದೆ ನಮ್ಮ ಊರ್ವ ಪೊಲೀಸ್ ಠಾಣೆಗೆ ಅಡ್ವೊಕೇಟ್ ಯಾರಿದ್ದಾರೆ ಅವರು ಸಂಬಂಧಪಟ್ಟರು ಒಂದು 4-5 ಜನ ಹೋಗ್ಬಿಟ್ಟು ಈ ಸಂತ್ರಸ್ತ ಯುವತಿಯ ಸ್ನೇಹಿತೆ ಯಾರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತ್ರಸ್ತ ಯುವತಿ ಮತ್ತು ಅಡ್ವೊಕೇಟ್ ಮಾತಾಡಿರೋದು ಅಂತ ಹೇಳಿಕೊಂಡು ಅದು ವೈರಲ್ ಆಗಿರುತ್ತೆ. ಅದನ್ನು ಎಡಿಟ್ ಮಾಡಿದ್ದಾರೆ ಮತ್ತು ಅದು ಆಡಿಯೋ ಇಟ್ಕೊಂಡು ನನಗೆ ಎಕ್ಸ್ಟ್ರಾಷನ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತಂದು ಆರೋಪಿಸಿ ಠಾಣೆಗೆ ಹೋಗಿರ್ತಾರೆ. ನಂತರ ಸಂತ್ರಸ್ತ ಯುವತಿಯ ಸ್ನೇಹಿತೆ ಯಾರಿದ್ದಾರೆ ಅವರು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಅದನ್ನು ಮತ್ತೆ ಪರ್ಸ್ಯೂ ಮಾಡಿಲ್ಲ.